ವಿದ್ಯಾರ್ಥಿಗಳ ಮುಂದೆ ಸ್ಕೂಲ್ನಲ್ಲಿ ಸೊಂಟ ಅಲ್ಲಾಡಿಸಿದ ಟೀಚರ್ಸ್ಗಳು. ಇದನ್ನು ಕಂಡ ಶಿಕ್ಷಣ ಸಚಿವರು ಹೇಳಿದ್ದೇನು ಗೊತ್ತೇ? ಸ್ನೇಹಿತರೆ, ಈ ಶಿಕ್ಷಕಿಯರ ಅವತಾರ ಒಮ್ಮೆ ನೋಡಿ. ಇವರೇ ಹಿಂಗಂದ್ರೆ ಇನ್ನು ಶಾಲೆಯಲ್ಲಿ ಮಕ್ಕಳಿಗೆ ಅದ್ಯಾಗೆ ಪಾಠ ಮಾಡ್ತಾರೋ ಆ ದೇವ್ರೇ ಬಲ್ಲ. ಯಾಕೆ ಮಾತನ್ನ ಹೇಳ್ತಾ ಇದ್ದೀವಿ ಗೊತ್ತೆ? ಸಿನಿಮಾ ಹಾಡೊಂದಕ್ಕೆ ಶಿಕ್ಷಕಿಯರು ನೃತ್ಯ ಮಾಡಿರುವ ವಿಡಿಯೋವೊಂದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಇಂತಹದೊಂದು ಚರ್ಚೆಗೆ ಗ್ರಾಸವಾಗಿದೆ. ಶಿಕ್ಷಕಿಯರ ಈ ನಡೆಗೆ ವಿರೋಧ ವ್ಯಕ್ತಪಡಿಸಿರುವ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ನೋಟಿಸ್ ಜಾರಿಗೊಳಿಸಿದ್ದಾರೆ. ಸಚಿವರ ನಡೆ ಪರ ಹಾಗೂ ವಿರೋಧದ ಚರ್ಚೆಯನ್ನು ಹುಟ್ಟುಹಾಕಿದೆ. ಸರ್ಕಾರಿ ಶಾಲೆಯ ವೇದಿಕೆಯಲ್ಲಿ ಹಾಡೊಂದಕ್ಕೆ ಶಿಕ್ಷಕಿಯರು ಡ್ಯಾನ್ಸ್ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಇದನ್ನು ಅಸಭ್ಯ ನೃತ್ಯ ಎಂದು ಪರಿಗಣಿಸಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸೂಚನೆಯಂತೆ ಶಾಲೆಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ಬೆಂಗಳೂರಿನ ದಕ್ಷಿಣ ಹೊಲಯದ ಶಾಲೆಯೊಂದರಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ರೊಮ್ಯಾಂಟಿಕ್ ಸಾಂಗ್ ಒಂದಕ್ಕೆ ಶಿಕ್ಷಕಿಯರ ತಂಡ ವೇದಿಕೆಯಲ್ಲಿ ನೃತ್ಯ ಮಾಡಿದ್ರು. ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದು ವೈರಲ್ ಆಗಿತ್ತು. ಶಾಲಾ ಶಿಕ್ಷಕಿಯರು ಈ ಹಾಡಿಗೆ ನೃತ್ಯ ಮಾಡಿದ್ದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ, ಇನ್ನು ಕೆಲವರು ಅದರ ಪರವಾಗಿಯೂ ಬ್ಯಾಟ್ ಬೀಸಿದ್ದಾರೆ. ಈ ನಡುವೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ವಿಡಿಯೋ ನೋಡಿ ಏನ್ ಹೇಳಿದ್ರು ಗೊತ್ತೇ? ಅವರ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನ ನೀವೇ ಕೇಳಿ. ಇದು ಸ್ಫೂರ್ತಿ ಮಹಿಳಾ ಲೋಕವೇ, ಇಲ್ಲಿ ಹುಡುಗಿಯರಿಲ್ಲವೇ, ಹೇಗೆ ನಾಡಲಿ ಹೇಳಿ ಮೇಡಂಗಳೇ. ಯಾರು ನೀನು ದೊಡ್ಡ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಹೇಳು ದೋಚಲುವೆ ಚೆಲುವೆ ನಾವುವೆ. ನಮಸ್ಕಾರ. ನಾನು ನಿನ್ನೆ ಬೆಳಗ್ಗೆ ಒಂದು ವಿಡಿಯೋನ ನಾನು ಪೋಸ್ಟ್ ಮಾಡಿದ್ದೆ. ಬೆಂಗಳೂರಿನ ಶಾಲೆಯಲ್ಲಿ ನಡೆದಿರುವ
ಶಾಲೆಯ ಆವರಣದಲ್ಲಿ ನಡೆದಿರುವ ಒಂದು ನೃತ್ಯದ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಹರಿದಾಡಿತ್ತು. ನನ್ನ ಸರ್ಕಾರಿ ಶಾಲೆ ಬಗ್ಗೆ ಬಹಳ ಕೆಟ್ಟ ರೀತಿಯಲ್ಲಿ ಮಾತಾಡ ರೀತಿಯಲ್ಲಿ ಆ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಅಭಿಪ್ರಾಯಗಳು ವ್ಯಕ್ತಪಡಿಸಿದ್ದು. ಆ ಹಿನ್ನೆಲೆಯಲ್ಲಿ ನಾನು ನಿನ್ನೆ ನನ್ನ ದುಗುಡವನ್ನ ನನ್ನ ಬೇಸರವನ್ನ ತೋಡ್ಕೊಳ್ಳೋಕ್ಕೋಸ್ಕರ ಮತ್ತೆ ಎಲ್ಲ ಶಾಲೆಗಳಿಗೆ ಎಚ್ಚರಿಕೆ ಕೊಡೋ ದೃಷ್ಟಿಯಿಂದ ಒಂದು ವಿಡಿಯೋನ ನಾನು ಪೋಸ್ಟ್ ಮಾಡಿದೆ. ಆ ವಿಡಿಯೋನ ಸುಮಾರು 50,000 ಹೆಚ್ಚು ಜನ ನೋಡಿದ್ದಾರೆ. ಬಹಳ ಜನ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇವತ್ತು ಬೆಳಗ್ಗೆ ಆ ಶಾಲೆಯ SDMC ಸದಸ್ಯರು, ಶಾಲಾ ಅಭಿವೃದ್ಧಿ ಸಮಿತಿ ಏನಿದೆ ಅದರ ಅಧ್ಯಕ್ಷರು, ಸದಸ್ಯರು, ಅಲ್ಲಿ ಎರಡು ಶಾಲೆ ಇದೆ, ಪ್ರೈಮರಿ ಶಾಲೆ ಮತ್ತೆ ಪ್ರೌಢಶಾಲೆ, ಆ ಎರಡೂ ಶಾಲೆಯ ಮುಖ್ಯೋಪಾಧ್ಯಾಯರು, ಜೊತೆಗೆ ಆ ನೃತ್ಯ ಮಾಡಿದ್ರಲ್ಲ ಆ ಒಂದು ಮಹಿಳಾ ಸಮಾಜದ ಪದಾಧಿಕಾರಿಗಳು ಬಂದಿದ್ರು. ಪೂರ್ತಿ ವಿವರನ ಬಹಳ ತಾಳ್ಮೆಯಿಂದ ಎಲ್ಲರೂ ಕೂಡ ಕೇಳಿದ್ದೀನಿ. ನನಗೆ ಗೊತ್ತಾಯ್ತು ಶಾಲೆದು ಒಂದು ಅಚಾತುರ್ಯ ಅಂತಂದ್ರೆ ಆ ಶಾಲೆಯ ವರ್ಣನ ಆ ರೀತಿ ಕಾರ್ಯಕ್ರಮಕ್ಕೆ ಬಿಟ್ಕೊಟ್ಟಿತ್ತು. ಬಿಟ್ಕೊಡ್ಬಾರ್ದಾಗಿತ್ತು. ಬಿಟ್ಕೊಟ್ಮೇಲೆ ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತೆ ಅಂತ ಒಂದು ಎಚ್ಚರಿಕೆ ಇಡಬೇಕಾಗಿತ್ತು. ಅದಾಗಿಲ್ಲ. ಈಗ ಮಹಿಳಾ ಸಮಾಜದವರು ಕೂಡ ಒಪ್ಕೊಂಡಿದ್ದಾರೆ. ನಾವೇನೋ ಆ ಶಾಲೆಗೆ 100 ಕುರ್ಚಿ ಕೊಟ್ಟಿದ್ರು. ಅವತ್ತೇ ವರ್ಷಾಂತ್ಯದ ದಿನ ಹೊಸ ವರ್ಷ ಬರ ಸಂಭ್ರಮದಲ್ಲಿ ಒಂದಷ್ಟು ಕಾರ್ಯಕ್ರಮ ಮಾಡಿಕೊಂಡು ಅದರ ಕೊನೆಯ ನೃತ್ಯ ಇದಾಗಿತ್ತು ಅಂತ ಅವರು ಹೇಳ್ಕೊಂಡಿದ್ರು. ನನಗೆ ಬಹಳ ಸ್ಪಷ್ಟವಾಗಿ ಇವಾಗ ಗೊತ್ತಾಗಿದೆ ಈ ಕಾರ್ಯ ನಮ್ಮ ಶಾಲೆಯ ಶಿಕ್ಷಕಿಯರಿಂದ ಆಗಿಲ್ಲ. ನಮ್ಮ ಶಾಲಾ ಶಿಕ್ಷಕಿಯರು ಆ ನೃತ್ಯದಲ್ಲಿ ಪಾಲ್ಗೊಂಡಿಲ್ಲ. ಮಾಡಿರೋದು ಯಾವುದೋ ಮಹಿಳಾ ಸಂಘದವರು. ಮಹಿಳಾ ಸಂಘದವರು ನನಗೆ ಒಂದು ತಪ್ಪೊಪ್ಪಿಗೆ ಪತ್ರನೂ ಕೂಡ ಬರ್ಕೊಟ್ಟಿದ್ದಾರೆ. ಈ ರೀತಿ ಆಗಿದೆ, ಈ ರೀತಿ ಚ್ಯುತಿ ಆಗಿದೆ, ಈ ರೀತಿ ಇನ್ಮೇಲೆ ನಾವು ಮಾಡೋದಿಲ್ಲ. ನಾನು ಈ ಮೂಲಕ ನಮ್ಮ ಇಲಾಖೆಯವರಿಗೂ ಕೂಡ ಹೇಳ್ತೀನಿ. ಆ ಶಾಲೆಯಲ್ಲಿ ಕೇಳ್ಪಟ್ಟೆ SDMC ಸದಸ್ಯರಿಂದ ಅಲ್ಲಿನ ಮುಖ್ಯೋಪಾಧ್ಯಾಯರು ಶಾಲೆಯನ್ನ ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಶಾಲೆಯ ಸಂಖ್ಯೆ ಜಾಸ್ತಿ ಮಾಡೋದಕ್ಕೆ, ಶಾಲೆಗೆ ಬೇಕಾದ ಸೌಲಭ್ಯನ ಕೊಡಲಿಕ್ಕೆ. ಮೊನ್ನೆ ತಾನೇ ನಿಧನರಾದ ಚಿದಾನಂದ ಮೂರ್ತಿಯವರು ಕೂಡ 25,000 ಶಾಲೆಗೆ ಕೊಟ್ಟು ನಲಿ ಕಲಿ ಆ ತರಗತಿಗಳಿಗೆ ಬೆಂಚ್ ಮಾಡಿಕೊಟ್ಟಿರೋದು ಕೂಡ ನನಗೆ ಬಹಳ ಮನಸ್ಸಿಗೆ ಬಹಳ ಕಟ್ಟಿದೆ. ಅದೇ ರೀತಿ ಬಹಳಷ್ಟು ಜನ ಬಂದು ಆ ಶಾಲೆನ ಭೇಟಿ ಕೊಟ್ಟು ಮಾಡಿದ್ದಾರೆ. ನನಗೆ ಶಾಲೆ ಯಾವುದು ಅಂತ ಮೊದಲು ಗೊತ್ತಿರಲಿಲ್ಲ, ಈಗೆಲ್ಲ ತಿಳ್ಕೊಂಡಿದ್ದೀನಿ. ಆ ಶಾಲೆಯ ಮುಖ್ಯೋಪಾಧ್ಯಾಯರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮತ್ತೆ SDMC ಅವರು ಕೂಡ ಹೇಳಿದ್ದಾರೆ ಶಾಲೆಗೆ ಅದಕ್ಕೆ ಏನೋ ಸಂಬಂಧ ಇಲ್ಲ ಅಂತ. ಆದರೆ ಇನ್ನು ಮೇಲೆ SDMC ಅವರು ಈಗಾಗಲೇ ನಾವು ಸರ್ಕಾರ ಸುತ್ತೋಲೆಯಿಂದಕ್ಕೆ ಶೈಕ್ಷಣಿಕ ಚಟುವಟಿಕೆ ಬಿಟ್ಟು ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ಸರ್ಕಾರಿ ಶಾಲಾ ಆವರಣಗಳನ್ನ ಕೊಡಬಾರದು. ನೋಡಿ, ಈ ಶಾಲೆ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಒಂದು ನೃತ್ಯ ನಮ್ಮ ಶಾಲೆಯ ಒಂದು ವರ್ಚಸ್ಸನ್ನೇ ಇವತ್ತು ಕೆಡುವುಬಿಟ್ಟಿದೆ. ಎಲ್ಲರೂ ಬಹಳ ಹಗುರವಾಗಿ ಮಾತಾಡೋದಾಗಿದೆ. ಸೊ ಅದಕ್ಕೋಸ್ಕರ ಇನ್ಮೇಲೆ ಯಾವುದೇ ಕಾರಣಕ್ಕೆ ಶೈಕ್ಷಣಿಕ ಚಟುವಟಿಕೆ ಬಿಟ್ಟು ಬೇರೆ ಯಾವುದೇ ಆವರಣ ಕೊಡಬಾರದು. ಅದರ ಕೊಟ್ಟಾಗಲೂ ಕೂಡ ನಮ್ಮ SDMC ಸದಸ್ಯರು ಅವ್ರದ್ದು ಜವಾಬ್ದಾರಿ ಇರುತ್ತೆ. ಈ ರೀತಿ ಶಾಲೆಯ ಆವರಣ ದುರುಪಯೋಗ ಅಂತ ನೋಡ್ಕೊಳ್ಳೋದಕ್ಕೆ ನಾನು ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಗಮನಕ್ಕೂ ಕೂಡ ತರ್ತೀನಿ. ಇದು ಪೂರ್ತಿ ಏನೇನಾಗಿದೆ ವಿವರಣೆನ. ಆದರೆ ಒಟ್ಟಾರೆ ಈ ಪ್ರಸಂಗ ಎಲ್ಲರ ಮನಸ್ಸಲ್ಲಿ ಒಂದು ರೀತಿ ಕೈಭಾವನೆ ಉಂಟು ಮಾಡಿದೆ. ನನ್ನ ಉದ್ದೇಶ ಇಷ್ಟೇ. ನಾನು ಶಿಕ್ಷಣ ಇಲಾಖೆಯ ಸಚಿವನಾಗಿ ಅದರ ಜೊತೆಗೇನೆ ಸರ್ಕಾರಿ ಶಾಲಾ ಶಿಕ್ಷಕಿಯ ಮಗನಾಗಿ ನನಗೆ ಸರ್ಕಾರಿ ಶಾಲೆಗಳ ಒಂದು ಹೆಸರು ಬಹಳ ಮುಖ್ಯ, ಅವು ವರ್ಚಸ್ಸು ಬಹಳ ಮುಖ್ಯ. ಆ ವರ್ಚಸ್ಸಿಗೆ ಒಂದು ಲವಲೇಶ
ಕುಂದಾದರೂ ಕೂಡ ಕುಂದಾಗಕ್ಕೆ ಪ್ರಯತ್ನ ಪಟ್ಟರು ಕೂಡ ನನಗೆ ಮನಸ್ಸು ನಂದು ಸಹಿಸೋದಿಲ್ಲ. ಆ ದೃಷ್ಟಿಯಿಂದ ನಾನು ವಿಡಿಯೋ ಮಾಡಿದ್ದೆ. ಈ ಮೂಲಕ ನಾನು ಸದ್ಯದಲ್ಲೇ ಆ ಶಾಲೆಗೂ ಕೂಡ ಭೇಟಿ ಕೊಡ್ತೀನಿ, ಶಾಲೆಯ ಚಟುವಟಿಕೆಗಳನ್ನು ನೋಡಲಿಕ್ಕೆ. ಆ ಮಹಿಳಾ ಸಂಘದವರು ಇವತ್ತೇನು ಮಾಡಿದ್ದಾರೆ, ಇದು ರಾಜ್ಯದಲ್ಲಿ ಎಲ್ಲ ಮಹಿಳಾ ಸಂಘದವ್ರಿಗೂ ಕೂಡ ನಾನು ಮನವಿ ಮಾಡಿಕೊಡ್ತೇನೆ. ದಯವಿಟ್ಟು ನಮ್ಮ ಶಾಲೆಗಳ ಆವರಣನ ನಿಮ್ಮ ಚಟುವಟಿಕೆಗಳಿಗೆ, ನಿಮ್ಮ ಉಮೇದಿಗೆ, ನಿಮ್ಮ ಉತ್ಸಾಹಕ್ಕೆ, ನಿಮ್ಮ ಸಂಭ್ರಮಕ್ಕೆ ದುರುಪಯೋಗ ದಯವಿಟ್ಟು ಪಡಿಸ್ಕೋಬೇಡಿ. ನೀವು ಮಾಡೋ ಯಾವುದೋ ಒಂದು ನೃತ್ಯನೋ ಒಂದು ಕಾರ್ಯಕ್ರಮನೋ ಇಡೀ ಸರ್ಕಾರಿ ಶಾಲೆಗಳ ಬಗ್ಗೆ ಜನ ಕೆಟ್ಟದಾಗಿ ಮಾಡ್ಕೊಳಕ್ಕೆ ಅವಕಾಶ ಕೊಡಬೇಡಿ. ಇದು ಒಳ್ಳೇದಲ್ಲ ಅಂತ ನಾನು ಕೇಳ್ಕೊಳ್ತೇನೆ. ಒಟ್ಟಾರೆ ನಿನ್ನೆ ನಡೆದ ಪ್ರಸಂಗದ ಪೂರ್ತಿ ವಿವರನ ನಮಗೆ ಗೊತ್ತಾಗಿದೆ. ನಾನು ನಮ್ಮ ಇಲಾಖೆಯವರಿಗೆ ವೀಕ್ಷಕರೇ, ನೀವಿನ್ನು ಈ ಸಂಜೆ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.